ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇದೇ ಬರುವ ನವೆಂಬರ್ 12ರಂದು ಭಾರತ ತಂಡ ನೆದರ್ಲೆಂಡ್ ವಿರುದ್ಧ ಈ ಒಂದು ವರ್ಲ್ಡ್ ಕಪ್ನ ಕೊನೆಯ ಪಂದ್ಯವನ್ನು ಆಡಲಿದೆ. ಆದರೆ ಭಾರತ ತಂಡದಲ್ಲಿ ಬದಲಾವಣೆ ಆಗುವುದು ಬಹುತೇಕ ಖಚಿತ ಅಂತಾನೆ ಹೇಳ್ಬೋದು. ಬಿಸಿಸಿಐ ತಂಡ ಒಂದು ಹಿಂಟ್ ಅನ್ನ ಕೊಟ್ಟಿದೆ, ಯಾವೆಲ್ಲ ಆಟಗಾರರಿಗೆ ಸ್ಥಾನ ಸಿಗುತ್ತೆ ಮತ್ತೆ ಯಾವೆಲ್ಲ ಆಟಗಾರರಿಗೆ ರೆಸ್ಟ್ ನೀಡಲಾಗುತ್ತೆ ಫುಲ್ ಮಾಹಿತಿ ತಿಳಿಯೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ವಿಡಿಯೋಕ್ಕಾಗಿ ಬ್ಲ್ಯಾಕ್ ಬಟನ್ ಸಬ್ಸ್ಕ್ರೈಬ್ ಇದೆ, ಹೊಸಬ್ರು ಮಾಡ್ಕೊಳ್ಳಿ. ಇದನ್ನು ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಬಿಸಿಸಿಐ ಹಿಂಟ್ ಕೊಟ್ಟಿರೋ ಮಾಹಿತಿ ಪ್ರಕಾರ ನಿಮ್ಗೆ ಗೊತ್ತಿರಬಹುದು, ಇವಾಗ ಪ್ರಸಿದ್ಧ ಕೃಷ್ಣ, ಶಾರ್ದುಲ್ ಠಾಕೂರ್ ಮತ್ತೆ ಅಶ್ವಿನ್ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಮತ್ತೆ ಇಶಾನ್ ಕಿಶನ್ ಅವರು ಕೂಡ ನೆಟ್ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾರೆ. ಇದರರ್ಥ ನೆದರ್ಲ್ಯಾಂಡ್ ವಿರುದ್ಧ ಭಾರತ ತಂಡ ಗೆದ್ರು ಕೂಡ ಮೊದಲನೇ ಸ್ಥಾನದಲ್ಲಿ ಇರುತ್ತೆ, ಮತ್ತೆ ಸೋತರು ಕೂಡ ಮೊದಲನೇ ಸ್ಥಾನದಲ್ಲಿ ಇರುತ್ತೆ. ಹೀಗಾಗಿ ಆಟಗಾರರಿಗೆ ಅಥವಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವ ಆಟಗಾರರು ಇವಾಗ ಯಾರು ಫಾರ್ಮ್ ಅಲ್ಲಿ ಇದ್ದಾರೋ ಅವರು ಇಂಜುರಿ ಆಗಬಾರ್ದು ಅಂತ ಹೇಳಿ ಸೆಮಿಫೈನಲ್ಗೆ ಅವರು ಇಂಪಾರ್ಟೆಂಟ್ ಆಗ್ತಾರೆ ಅಂತ ಹೇಳಿ ಅವ್ರಿಗೆ ರೆಸ್ಟ್ ನೀಡಲಾಗ್ತಾ ಇದೆ. ಹೀಗಾಗಿ ಪ್ರಸಿದ್ಧ ಕೃಷ್ಣ, ಶಾರ್ದುಲ್ ಠಾಕೂರ್, ಅಶ್ವಿನ್ ಮತ್ತೆ ಇಶಾನ್ ಕಿಶನ್ ಅವರು ಸ್ಥಾನವನ್ನ ಪಡೆದಿದ್ದಾರೆ. ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್ ಹಾಗೇನೆ ಕೆಎಲ್ ರಾಹುಲ್ ಅವರಿಗೆ ರೆಸ್ಟ್ ನೀಡುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಪ್ರಕಾರ ನೆದರ್ಲ್ಯಾಂಡ್ ವಿರುದ್ಧ ನಡೆಯಲಿರುವ ಪಂದ್ಯಕ್ಕೆ ಭಾರತ ತಂಡದಲ್ಲಿ ಯಾವೆಲ್ಲ ಆಟಗಾರರಿಗೆ ರೆಸ್ಟ್ ನೀಡಲಾಗುತ್ತೆ ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು ಪ್ರಸಿದ್ಧ ಕೃಷ್ಣರವರು ಯಾವ ರೀತಿ ಒಂದು ಜರ್ಸಿಲಿ ಕಾಣಿಸ್ಕೊಳ್ತಾ ಇದ್ದಾರೆ ಮತ್ತೆ ನೆಟ್ ನಲ್ಲಿ ಬೌಲಿಂಗ್ ಮಾಡ್ತಾ ಇದ್ದಾರೆ ಅಂತ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನೆದರ್ಲ್ಯಾಂಡ್ ವಿರುದ್ಧ ಭಾರತ ತಂಡದ ಪ್ಲೇಯಿಂಗ್ 11 ಯಾವ ರೀತಿ ಇರಬೇಕು ಮತ್ತೆ ಯಾವ ರೀತಿ ಇರುತ್ತೆ ಕಮೆಂಟ್ ಮಾಡಿ. ಎಲ್ಲರಿಗೂ ಬಾಬಾ, ಜೈ ಹಿಂದ್, ಜೈ ಕರ್ನಾಟಕ.